ವಿಜಯನಗರ ಯುನೈಟೆಡ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಿಂದ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ 3 ದಿನಗಳ ಫುಟ್ಬಾಲ್ ಪಂದ್ಯಾವಳಿ, ಹಿರಿಯ, ಕಿರಿಯ ಮತ್ತು ಬಾಲಕಿಯರ ವಿಭಾಗದಲ್ಲಿ ಸ್ಪರ್ಧೆ. ವಿಜಯನಗರ ಯುನೈಟೆಡ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಹೊನಲು ಬೆಳಕಿನ 3 ದಿನಗಳ ರಾಜ್ಯ ಮಟ್ಟದ ಫುಟ್ಬಾಲ್ ಕಪ್ 2024 ಪಂದ್ಯಾವಳಿಗೆ ವಿಜಯನಗರದ ಹಂಪಿ ನಗರ ಚಂದ್ರಶೇಖರ್ ಆಜಾದ್ ಕ್ರೀಡಾಂಗಣದಲ್ಲಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮಾಜಿ ನಾಯಕರಾದ ರವೀಂದ್ರ, ವಾಸವಿ ಶಿಕ್ಷಣ ಸಂಸ್ಥೆಯ ಡಿಆರ್ ವಿಜಯ ಸಾರಥಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಚಂದ್ರಶೇಖರಯ್ಯ, ಸಮಾಜ ಸೇವಕರಾದ ಹೇಮಂತ್ ಗೌಡ, ವಿಜಯ ಸಾರಥಿ ಮತ್ತು ವಿಜಯನಗರ ಯುನೈಟೆಡ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ತಂಡದ ಸುನಿಲ್ ಮತ್ತು ಧ್ರುವ ಮತ್ತಿತರರು ಇದ್ದರು. ವಾಸವಿ ಗ್ರೂಪ್ ಕಾರ್ಯದರ್ಶಿ ಡಿಆರ್ ವಿಜಯ ಸಾರಥಿ ಮಾತನಾಡಿ, ವಿದ್ಯಾರ್ಥಿ ಸಮುದಾಯದಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಸುವುದು ಅತ್ಯಂತ ಅಗತ್ಯವಾಗಿದ್ದು ಕ್ರೀಡೆ ಮನೋವಿಕಾಸಕ್ಕೆ ಪೂರಕವಾಗಿದೆ. ಸದೃಢ ದೇಹವಿದ್ದರೆ ಸದೃಢ ಮನಸ್ಸಿರುತ್ತದೆ. ರಾಷ್ಟ್ರದಲ್ಲಿ ಉತ್ತಮ ನಟ ಎಂಬ ಕೀರ್ತಿಗೆ ಪಾತ್ರರಾದ ಪುನೀತ್ ರಾಜ್ಕುಮಾರ್ ಅವರು ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿದ್ದಾರೆ. ವಿದ್ಯಾರ್ಥಿ ಸಮುದಾಯದಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಸುವುದು ಅತ್ಯಂತ ಅಗತ್ಯವಾಗಿದ್ದು ಎಂದು ಹೇಳಿದರು. ಬಾಲಕಿಯರ ವಿಭಾಗದಲ್ಲಿ 8 ತಂಡಗಳು, 45 ವರ್ಷಕ್ಕಿಂತ ಮೇಲ್ಪಟ್ಟ ವೆಟರನ್ಸ್ ವಿಭಾಗದಲ್ಲಿ 8 ತಂಡಗಳಿದ್ದು, 18 ವರ್ಷದ ವಯೋಮಿತಿ ನಂತರದ ಓಪನ್ ಟೂರ್ನಿ ವಿಭಾಗದಲ್ಲಿ 26 ತಂಡಗಳು ಪಾಲ್ಗೊಂಡಿವೆ. ಓಪನ್ ಟೂರ್ನಿಯಲ್ಲಿ ವಿಜೇತ ತಂಡಕ್ಕೆ 1,11,111 ರು ಮತ್ತು ರನ್ನರ್ ಆಫ್ ತಂಡಕ್ಕೆ 55,555 ರೂಪಾಯಿ ಬಹುಮಾನ ನೀಡಲಾಗುತ್ತಿದೆ. ಬಾಲಕಿಯರು, ಶಾಲೆಗಳು ಮತ್ತು ವೆಟರನ್ಸ್ ವಿಭಾಗದಲ್ಲಿ ಗೆದ್ದ ತಂಡಗಳಿಗೂ ಸೂಕ್ತ ನಗದು ಮತ್ತು ಟ್ರೋಫಿ ನೀಡಿ ಗೌರವಿಸಲಾಗುತ್ತಿದೆ. 32 ಕ್ಕೂ ಹೆಚ್ಚು ತಂಡಗಳ ಭಾಗಿ. ವಿಜಯನಗರ ಯುನೈಟೆಡ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಿಂದ ಇಂದು ನಡೀತಾ ಇರುವಂತಹ ಫುಟ್ಬಾಲ್ ಟೂರ್ನಿಗಳಲ್ಲಿ ಮಹಿಳೆಯರಿಗೆ ಅಥವಾ ಹೆಣ್ಮಕ್ಕಳಿಗೆ ಉತ್ತೇಜನ ಕೊಡೋಕ್ಕೋಸ್ಕರ ಅಥವಾ ಈ ಭಾಗದ ವಿದ್ಯಾರ್ಥಿಗಳಾಗಲಿ ಕ್ರೀಡಾ ಮನೋಭಾವನೆ ಇರುವಂತಹ ಉತ್ತೇಜನ ಕೊಡೋಕ್ಕೋಸ್ಕರ ಈಗ ಸಂಸ್ಥೆ ಈ ಒಂದು ಫುಟ್ಬಾಲ್ ಟೂರ್ನಿಮೆಂಟ್ ಮಾಡಿದೆ. ಈ ಇದರಲ್ಲಿ 3 ಥರದ ಒಂದು ಭಾಗಗಳನ್ನು ಮಾಡಿಕೊಂಡಿದ್ದಾರೆ. ಮೊದಲು ಮಹಿಳೆಯರು, ನಂತರ 45 ವರ್ಷ ಮೇಲ್ಪಟ್ಟವರು, ಹೀಗೆ ಎಲ್ಲ ಥರದವರೆಗೂ ಒಂದು ಕ್ರೀಡೆಯಲ್ಲಿ ಉತ್ತೇಜನ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿರೋದ್ರಿಂದ ಇವರೆಲ್ಲರಿಗೂ ಈ ಕ್ರೀಡೆಯಲ್ಲಿ ಭಾವನೆಯನ್ನು ಬೆಳೆಸಬೇಕು. ಕ್ರೀಡೆ ಭಾವನೆ ಬೆಳೆಸಿದ್ರೆ ಮನಸ್ಥಿತಿ ಸರಿ ಇರುತ್ತೆ, ಅವರ ಸರ್ವತೋಮುಖ ಅಭಿವೃದ್ಧಿಗೂ ಕ್ರೀಡೆ ಮುಖ್ಯವಾಗಿರೋದು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಂತಹ ಕ್ರೀಡೆಗಳು ಇನ್ನೂ ಹೆಚ್ಚು ಹೆಚ್ಚಿಗೆ ನಡೀಲಿ. ಈ ವಿಜಯನಗರ ಏರಿಯಾದಲ್ಲಿ ಒಳ್ಳೆ ಕ್ರೀಡೆಗೆ ಉತ್ತೇಜನ ಕೊಡುವಂತಹ ಈ ವಿಜಯನಗರ ಯುನೈಟೆಡ್ ಇನ್ನೂ ಹೆಚ್ಚಿಗೆ ಕ್ರೀಡೆಗಳನ್ನು ಮಾಡಿ ಇನ್ನೂ ಮಕ್ಕಳಿಗೆ ಹೆಚ್ಚಿಗೆ ಉತ್ತೇಜನ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಇವತ್ತು ಯಾರ್ಯಾರು ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಹರಿಸ್ತೀನಿ. ನಾನು ವಿಜಯ ಸಾರಥಿ ಅಂತೇಳಿ ವಾಸವಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಕಾರ್ಯದರ್ಶಿಯಾಗಿ ಬಂದಿದ್ದೀನಿ. ಅವರ ಆಹ್ವಾನದ ಮೇರೆಗೆ ನಾನು ಅವ್ರು ಕರೆದಿರೋದಕ್ಕೆ ಅವರ ಒಂದು ಯುನೈಟೆಡ್ ವಿಜಯನಗರ ಯುನೈಟೆಡ್ ಸಂಸ್ಥೆಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಹೆಸರು ರಾಮು ಅಂದ್ಬಿಟ್ಟು, ನಾವು ಮೋಸ್ಟ್ ಸೀನಿಯರ್ ಪ್ಲೇಯರ್ ಇಲ್ಲಿಗೆ. ಇಲ್ಲಿ ಮಕ್ಕಳಿಗೆ ಎನ್ಕರೇಜ್ ಕೊಡೋಕ್ಕೋಸ್ಕರ ಈ ವರ್ಷದಿಂದ ನಾವು ವುಮೆನ್ಸ್ ಟೂರ್ನಮೆಂಟ್ ಆಡಿಸ್ತಾ ಇದ್ದೀವಿ. ನಮಗೆ ಹೆಚ್ಚಿನ ರೀತಿಯ ಸಹಕಾರ ಕೊಟ್ಟು ಎಲ್ಲರೂ ಬಂದು ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲರೂ ಮಕ್ಕಳು ಬರೀ ಮೊಬೈಲಲ್ಲಿ ಆಟ ಆಡ್ತಾರೆ, ಹೊರಗಿನ ಔಟ್ಸೈಡ್ ಆಟ ಆಡೋಕ್ಕೆ ಬರೋದಿಲ್ಲ ಯಾರು. ಅದನ್ನು ಅವ್ರಿಗೆ ಗೊತ್ತಾಗಲಿ ಅಂತ ನಾವೊಂದು ಆರ್ಗನೈಸ್ ಮಾಡಿದ್ದೀವಿ. ಅದರಿಂದ ಹೆಚ್ಚಿನ ಜನ ಮುಂದಕ್ಕೆ ಆಸಕ್ತಿ ವಹಿಸಿ ಬಂದರೆ ನಾವು ಇಲ್ಲಿ ಬೇಕಾದ್ರೆ ಕೋಚಿಂಗ್ ಕ್ಯಾಂಪು ಮಾಡ್ತೀವಿ ನಾವು. ಅದರಿಂದ ಪ್ರತಿಯೊಬ್ಬರು ಇದರಲ್ಲಿ ಬಂದು ಭಾಗವಹಿಸಿ ಶಾಲೆ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉತ್ತೇಜನ ಆಗಲಿ ಅಂತ ವುಮೆನ್ಸ್ ಟೀಮ್ನ ಆಡಿಸ್ತಾ ಇದ್ದೀವಿ ನಾವು.